ಕೊರೋನಾ ಕಾಲದಲ್ಲಿ ನೀವು ವೈದ್ಯರೊಬ್ಬರ ಹೆಸರನ್ನು ಅತಿ ಹೆಚ್ಚಾಗಿ ಕೇಳಿದರೆ ಅದು ಡಾಕ್ಟರ್ ಗಿರಿಧರ್ ಕಜೆ ಅವರು. ಅವರು ಸ್ವತಃ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಡಾಕ್ಟರ್ ವಿನಯ್ ಅವ್ರ ಜೊತೆ ಕೊರೋನಾ ಬರದಂತೆ ತಡೆಯೋದು ಹೆಂಗೆ ಅಂತ ಮಾತಾಡ್ತಾ ಇದ್ದೆ. ಬೆಂಗಳೂರಿನಲ್ಲಿ 200,000 ಆ್ಯಕ್ಟಿವ್ ಕೇಸ್ಗಳಿದೆ ಸರ್, 200,000 ಜನರಿಗೆ ಬಂದಾಗಿದೆ ಕೊರೋನಾ. ಅವ್ರು ಏನು ಮಾಡಬೇಕು? 200,000 ಬಂದಿದೆ ಅಂತಂದರೆ ತಜ್ಞರು ಹೇಳೋದು 5 ಪಟ್ಟು ಬಂದಿರುತ್ತೆ, ಬಟ್ ಗೊತ್ತಾಗಿರಲ್ಲ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಅಂದರೆ ಕೊರೋನಾ ಬಂದವ್ರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆಯೋ ಕಾಣಿಸ್ಕೊಂಡಿಲ್ವೋ, ಅವ್ರ ಕತೆ ಏನು ಸರ್, ಅವ್ರು ಏನು ಮಾಡಬೇಕು ಅಂತ. ಆಯಿತು, ನನಗೆ RT-PCR ಟೆಸ್ಟ್ ಮಾಡಿಸ್ಕೊಂಡೆ, ಪಾಸಿಟಿವ್ ಬಂದುಬಿಡ್ತು, ಏನು ಮಾಡಲಿ ಈಗ? ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಹೇಳೋದು. ಈಗ ನಾವು ಹೇಳ್ತಾ ಇರೋಂಥ ಎಲ್ಲ ಈ ಪ್ರಿಕಾಷನರಿ ಮೆಷರ್ ಯಾವುದಿದೆ, ಮಾಸ್ಕ್ ಹಾಕ್ಕೊಳ್ಬೇಕು ಅಥವಾ ಸೋಷಲ್ ಡಿಸ್ಟೆನ್ಸಿಂಗ್ ಇದೆಲ್ಲ, ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡೋದು, ಇದೆಲ್ಲ ಪ್ರಿವೆನ್ಷನ್ಗಿರುವಂಥದ್ದು. ಹೌದು. ನಮ್ಮ ದೇಹವನ್ನು ನಾವು ಹೇಗೆ ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳೋದಕ್ಕೆ ಆಯುರ್ವೇದ ಉತ್ತರ ಆ್ಯಕ್ಚುಲಿ. ಓಕೆ. ಯಾಕೆಂತೇಳಿದರೆ ನಮ್ಮ ದೇಹ ರೆಡಿ ಮಾಡ್ಕೊಳ್ಳಿಲ್ಲ ಅಂತಾದರೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ದೇಹವನ್ನು ರೆಡಿ ಮಾಡ್ಕೊಳ್ಳೋದು. ಸೌಂಡ್ಸ್ ಗುಡ್. ಶತ್ರುವಿನ ದಾಳಿ ಆಗ್ತಾ ಇದೆ, ನನ್ನ ಕೋಟೆ ನಾನು ಭದ್ರಪಡಿಸ್ಕೊಳ್ಬೇಕು, ಯುದ್ಧ ಸಿದ್ಧತೆ ಅಂತ. ಯುದ್ಧ ಸಿದ್ಧತೆ. ಈಗ ನಿಮಗೆ ಮೊದಲೇ ಇನ್ಫಾರ್ಮೇಶನ್ ಇದ್ದರೆ ಪಾಕಿಸ್ತಾನ ದಾಳಿ ಮಾಡ್ತದೆ ಮೊದಲೇ ಗೊತ್ತಿದ್ರೆ ನಿಮ್ಮ ತಯಾರಿ ಬೇರೆ ರೀತಿ. ಹೌದು ಹೌದು. ಗೊತ್ತಿಲ್ಲದೆ ಅಟ್ಯಾಕ್ ಆದಾಗ ಪ್ರಾಬ್ಲಮ್ ಆಗ್ತದೆ. ಹೌದು ಹೌದು. ಇಲ್ಲಿ ಈ ಪ್ರಿವೆಂಟಿವ್ ಮೆಜರ್ಸಲ್ಲಿ ಯಾವುದಿದೆ ಅದೆಲ್ಲ ಬರದಾಗೆ ತಡಿಲಿಕ್ಕೆ ಅಂತ ಇರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಗೆ ಬಂದಾಯ್ತು ಅಂತ ಇಟ್ಕೊಳ್ಳಿ, ಬಂದಾಯ್ತು, ಆಗ ಜನರು ಕೈಕಾಲು ಬಿಡ್ತಾರೆ. ಯಾಕೆಂತ ಹೇಳಿದರೆ ದೇಹವನ್ನು ಗಟ್ಟಿ ಮಾಡಲಿಕ್ಕೆ ಏನು ಮಾಡ್ಕೊಳ್ಳಿಲ್ಲ. ಕರೆಕ್ಟ್. ನಾವು ಬರದಾಗೆ ತಡಿಲಿಕ್ಕೆ ಮಾಡಿದ್ರೆ ಅದನ್ನು ಬೈಪಾಸ್ ಮಾಡಿ ರೋಗ ಬಂದಾಯ್ತು. ಅದೇ ಮಾತಾಡ್ತಿದ್ದೆ, ನಮ್ಮಂಥವ್ರೆಲ್ಲ ಲೈಫ್ ಸ್ಟೈಲ್ ಎಷ್ಟು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಹೊತ್ತೊತ್ತಿಗೆ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಜೀವನ ಹಂಗೆ ನಡ್ಕೊಂಬಂದ್ಬಿಟ್ಟಿದೆ. ಬಟ್ ಈಗ ಅರಿವಾಗ್ತಾ ಇದೆ ಅದು. ಆರೋಗ್ಯವೇ ಭಾಗ್ಯ ಅನ್ನೋದು. ಈ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಮತ್ತು ಆ ಪೂರ್ವ ಸಿದ್ಧತೆ ಇದ್ದರೆ ಮಾತ್ರ ಧೈರ್ಯ ಜಾಸ್ತಿ ಇರ್ತದೆ ಅಂತ. ಈ ರೋಗ ಬಂದಾಗ ಹೌದು ಯಾವುದೇ ಡಿಸೀಸ್ ಆದರೂ ಫೇಸ್ ಮಾಡಬೇಕಾದ್ರೆ ಧೈರ್ಯ ಬೇಕು. ಅದು ಇದರಲ್ಲಂತೂ ಹೆಚ್ಚು ಧೈರ್ಯ ಬೇಕು. ಯಾಕೆಂತೇಳಿದರೆ ಮೊದಲೇ ಸಾಕಷ್ಟು ವಿಷಯಗಳನ್ನು, ನೆಗೆಟಿವ್ ವಿಷಯಗಳನ್ನು ಕೇಳಿರ್ತದೆ. ರಿಲೇಟಿವ್ಸ್ಗೆ ಹಾಗಾಗಿದೆ, ಅವ್ರಿಗೆ ಹೀಗಾಗಿದೆ, ಇಲ್ಲಿ ಹೀಗಾಗಿದೆ. ಬೇರೆ ಬೆಳಗಿನ ಸಂಜೆ ತನಕ ಅದನ್ನೇ ತೋರಿಸ್ತೀವಿ, ತೋರಿಸಲೇಬೇಕಾಗ್ತದೆ. ಯಾಕಂದ್ರೆ ತೋರಿಸದೇ ಇದ್ರೆ ಜನರಿಗೆ ಎಚ್ಚರಿಕೆ ಬರಲ್ಲ. ಯಾವಾಗಲೂ ಹೆದರಿಕೆ ಇದ್ರೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಆಗೋದು. ಹೌದು. ಹಾಗಾಗಿ ಅದು ಬೇಕು ಹೇಗೂ ಸಹ. ಹೌದು. ಆದ್ರೆ ಇಡೀ ದಿವಸ ಅವರು ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಮಂಕಾಗ್ಬಿಡ್ತಾರೆ, ಅವ್ರು ಅದನ್ನೇ ನೋಡ್ತಾ ಕೂತ್ಕೊಳ್ಬಹುದು. ಏನೆಲ್ಲ ಮಾಡಬೇಕು ಅಂತ ಹೇಳೋದನ್ನ. ಹಾಗಾಗಿ ಪ್ರಿವೆಂಟಿವ್ ಮೆಷರ್ ಆಗಿ ಕೆಲವೊಂದಷ್ಟು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ದೇಹವನ್ನು ಸಿದ್ಧತೆ ಮಾಡ್ಕೊಳ್ಬೇಕು, ಅದೊಂದು. ಓಕೆ. ಅದು ಕುಡಿಯುವ ನೀರಿನ ಮೌಲ್ಯವರ್ಧನೆ, ತುಳಸಿ ಫಾಂಟ ಮಾಡಿಕೊಂಡು, ಅಂದರೆ ತುಳಸಿಯನ್ನು 1 ಲೀಟ್ರ್ ನೀರನ್ನು ಬಾಯಿಲ್ ಮಾಡಿ ಅದ್ರ ಬಾಯ್ಲಿಂಗ್ ಎಂಡ್ ಆಗುವಾಗ ಅದಕ್ಕೆ 1-4 ತುಳಸಿ ಎಲೆ ಹಾಕೋದು. ಓಕೆ. ಹಾಕಿ ಬಾಯ್ಲಿಂಗನ್ನು 1-2 ನಿಮಿಷ ಕಂಟಿನ್ಯೂ ಮಾಡಿ ಸ್ಟಾಪ್ ಮಾಡೋದು. ಆ ನೀರನ್ನು ಕುಡಿಲಿಕ್ಕೆ ಯೂಸ್ ಮಾಡೋದು. ಓಕೆ. ಇದು ಕುಡಿಯುವ ನೀರಿನ ಮೌಲ್ಯವರ್ಧನೆ ಅದು, ಅದೊಂದು. ಎರಡನೇದ್ದು ಷಡಂಗ ಪಾನೀಯ ಅಂತ ಇದೆ ಆಯುರ್ವೇದದಲ್ಲಿ. ಈ ಆಯುರ್ವೇದಕ್ಕೆ ಕ್ಲಿನಿಕ್ಗಳೆಲ್ಲ ಸಿಗ್ತದೆ ಅಥವಾ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಅದನ್ನು. ಓಕೆ. ಓಕೆ. ಶುಂಠಿ, ಶ್ರೀಗಂಧ, ಆಮೇಲೆ ಲಾವಂಚದ ಬೇರು, ಆಮೇಲೆ ಪರ್ಪಟಕ ಅಂತ, ಅದಾದರೂ ಎಲ್ಲ ಕಡೆ ಸಿಗುವುದಿಲ್ಲ, ಹಳ್ಳಿಗಳಲ್ಲೆಲ್ಲ ಸಿಗ್ತದೆ. ಓಕೆ. ಭದ್ರಮುಷ್ಟಿ ಎಲೆ, ಪರ್ಪಟಕ ಎಲೆ, ಪರ್ಪಟಕದ ಇಡೀ ಪ್ಲಾಂಟನ್ನು ಉಪಯೋಗ ಮಾಡ್ಕೊಳ್ಬೋದು. ಓಕೆ ಓಕೆ ಓಕೆ. ಚಿಕ್ಕ ಪ್ಲಾಂಟ್ ಅದು. ಆಮೇಲೆ ಭದ್ರಮುಷ್ಟಿ, ಭದ್ರಮುಷ್ಟಿ ಅದು ಬೇರು. ಓಕೆ. ಮುಸ್ತ ಅಂತ ಸಂಸ್ಕೃತದಲ್ಲಿ ಹೇಳೋದು, ಮುಸ್ತಾ ಚೂರ್ಣ ಅಂತ ಕಳೆದ ಬಾರಿ ಎಲ್ಲ ಕಷಾಯ ಮಾಡಿ ಜನರು ತಗೊಳ್ತಾರೆ. ಏನೇನೋ ಬೆಳೆಯಬಹುದು, ಇದನ್ನು ಬೆಳೆಯೋದು ಬೆಟರ್ ಅನ್ಸುತ್ತೆ. ಇದನ್ನು ಬೆಳೆದ್ರೆ ತುಂಬಾ ಬೆಂಗಳೂರಿನಲ್ಲಿ ತುಂಬಾ ಕಡೆ ಇದೆ ಪ್ಲಾಂಟ್ಗಳಲ್ಲಿ ಇದೆ, ಜನರಿಗೆ ಐಡೆಂಟಿಫೈ ಮಾಡಿ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ. ಹಾಗೆ ಇವುಗಳನ್ನು ಈ 6 ಇಂಗ್ರೀಡಿಯಂಟ್, ಅದರಲ್ಲಿ ಯಾವುದೋ 1 ಇಂಗ್ರೀಡಿಯಂಟ್ ಇಲ್ಲ ಅಂತಾರೆ, ಇನ್ನೊಂದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು. ಓಕೆ. ಶುಂಠಿ ಅಂತ ಹೇಗೂ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಇರ್ತದೆ, ಶ್ರೀಗಂಧ ಕೂಡ ಮನೆಯಲ್ಲಿ ಇದೆ, ದೇವಸ್ಥಾನದಲ್ಲಿ ಸಿಗ್ತದೆ, ಮತ್ತು ಮನೆಯಲ್ಲಿ ಗಂಧದ ಕೊರಡು ಇರ್ತದೆ. ಹೀಗೆ ಇದು ಒಟ್ಟು 1 ಇಂಗ್ರೀಡಿಯಂಟ್ 2-2 ಗ್ರಾಮ್ ಅಂತ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ. ಓಕೆ. ಒಟ್ಟು 12 ಗ್ರಾಮ್ ಆಯಿತು. ಅದಕ್ಕೆ 3 ಲೀಟ್ರ್ ನೀರಿಗೆ ಅದನ್ನು ಆ್ಯಡ್ ಮಾಡಬೇಕು ಮಾಡಿ ಅದನ್ನು 1.5 ಲೀಟ್ರ್ ಆಗೋ ತನಕ ಬಾಯಿಲ್ ಮಾಡಬೇಕು. ಓಕೆ. ಆ ನೀರು ತುಂಬ ಕೂಲಿಂಗ್ ಇಫೆಕ್ಟ್ ಇರ್ತದೆ, ಎಲ್ಲ ಜ್ವರದಲ್ಲಿ ಉಪಯೋಗ ಮಾಡ್ಬೋದು ಅಂತ ಆಯುರ್ವೇದ ಹೇಳಿದೆ. ಅಂದರೆ ಜ್ವರ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಚ್ ಇಂಗ್ರೀಡಿಯಂಟನ್ನು ಸಪ್ರೇಟ್ ಆಗಿ ನೀವು ನೋಡಿದ್ರೆ ಎಲ್ಲದಕ್ಕೂ ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ. ಓಕೆ. ಪ್ರತಿಯೊಂದು ಕೂಡ ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ. ಓಕೆ. ಆಮೇಲೆ ಸಾಮಾನ್ಯ ಕಷಾಯ ಎಲ್ಲ ಮಾಡಿ ತಗೊಂಡು ಸ್ವಲ್ಪ ಹೀಟ್ ಆಗ್ತದೆ, ಅಂದರೆ ಪಿತ್ತ ಬಾಡಿ ನೇಚರ್ ಇದ್ದರೆ ಅಥವಾ ಎಸಿಡಿಟಿ ಇರೋರು ಸ್ವಲ್ಪ ಹೀಟ್ ಆದಾಗ ಆಗ್ತದೆ. ವಾತ ಕಫ ಬಾಡಿ ನೇಚರ್ ಇದ್ದರೆ ಏನೂ ತೊಂದರೆ ಇರೋದಿಲ್ಲ. ಓಕೆ. ಈ ಷಡಂಗ ಪಾನೀಯದ ಸ್ಪೆಷಾಲಿಟಿ ಅಂದರೆ ಅದು ಬಾಡಿ ಕೂಲಿಂಗ್ ಮಾಡ್ತದೆ. ಆಮೇಲೆ ಇದೀಗ ಬೇಸಿಗೆ ಇದು ಇರುವಂಥದ್ದು, ನಮ್ಮ ಮುಂದೆ ಬೇಸಿಗೆಯಲ್ಲಿ ಬಾಯಾರಿಕೆ ಜಾಸ್ತಿ ಇರ್ತದೆ ಎಲ್ಲರಿಗೂ ಕೂಡ. ಈ ಬಾಯಾರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ತೃಷ್ಣಾ ನಿಗ್ರಹಣ ಅಂತ ಆಯುರ್ವೇದದಲ್ಲಿ ಹೇಳಿದ್ದು, ಅದಕ್ಕೂ ಕೂಡ ತುಂಬ ಉತ್ತಮ ಪಾನೀಯ ಇದು. ಹಾಗಾಗಿ ಈ ಷಡಂಗ ಪಾನೀಯವನ್ನು ಮನೆಯಲ್ಲೇ ಮಾಡಿಕೊಂಡು ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ನೀರು ತುಳಸಿ ಎಲೆ ಹಾಕಿ ಅದರ ಮೌಲ್ಯವರ್ಧನೆ, 1.5 ಲೀಟ್ರ್ ಷಡಂಗ ಪಾನೀಯ ದಿನಕ್ಕೆ, 1 ಲೀಟ್ರಷ್ಟು ತುಳಸಿ ನೀರು. ಓಕೆ. ಇದನ್ನು ಮಾಡ್ಕೊಳ್ಳೋದು ತುಂಬ ಅನುಕೂಲ ಆಗ್ತದೆ. ಬಂದ ಮೇಲೆ ಇದಿಷ್ಟು ಇದು ಪ್ರಿಪರೇಷನನ್ನು ಮಾಡಿಕೊಂಡ್ರೆ ನಾವು. ಓಕೆ. ಆಮೇಲೆ ಹಿಪ್ಪಲಿ ಅಂತ ಇದೆ, ಅಂದರೆ ಪಿಪ್ಪಲಿ ಅಂತ ಸಂಸ್ಕೃತದಲ್ಲಿ ಹೇಳೋದು. ಆ ಹಿಪ್ಪಲಿಯ ಎಲ್ಲರೂ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ, ಅಥವಾ ಹಳ್ಳಿಗಳಲ್ಲೆಲ್ಲ ಅಲ್ಲೆಲ್ಲ ಬೆಳ್ಕೊಂಡಿರ್ತಾರೆ. ಪೆಪ್ಪರ್ನ ಫ್ಯಾಮಿಲಿ, ಕಾಳು ಮೆಣಸಿನ ಫ್ಯಾಮಿಲಿ ಅದ್ದದು. ಅದು ಸುಮಾರು 1/4 ಚಮಚದಷ್ಟು ಈ ಹಿಪ್ಪಲಿಯ ಚೂರ್ಣ ಪೌಡ್ರನ್ನು, ಓಕೆ, ಒಂದು 1 ಗ್ಲಾಸ್ ಹಾಲಿನಲ್ಲಿ
ಅಥವಾ ಮಕ್ಕಳಿಗೆಲ್ಲ ಆತರ ಅಥವಾ ಸ್ವಲ್ಪ ದೊಡ್ಡ ಅಂದ್ರೆ ನೀವು ಕೊರೋನಾ ಬಂದವ್ರಿಗೆ ಹೇಳುದು ಅಲ್ಲ ಬಂದವರಿಗೆ ಮಾಡ್ಕೊಳ್ಬಹುದು. ಬರದವ್ರಿಗೆ ಪ್ರಿವೆನ್ಷನ್ ಕೂಡ ಹೆಲ್ಪ್ ಆಗ್ತದೆ. ರೆಸ್ಪಿರೇಟರಿ ರೆಸಿಸ್ಟೆನ್ಸ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೇದು. ಓಕೆ, ಹಾಗಾಗಿ ಈ ಪ್ರಾಬ್ಲಮ್ ಈ ಬಾರಿ ಏನಾಗ್ತಾ ಇರೋದು ಅಂತ ಹೇಳಿದ್ರೆ ಜ್ವರವನ್ನು ಕಡಿಮೆ ಮಾಡ್ಕೊಳ್ಬಹುದು. ಜ್ವರ ಮಾತ್ರ ಕಳೆದ ಬಾರಿ ಇದ್ದದಕ್ಕಿಂತ ಹೆಚ್ಚು ದಿವಸ ಇರ್ತಾ ಇದೆ ಈ ಬಾರಿ. ಕಳೆದ ಬಾರಿ 2-3 ದಿವಸ ಇದ್ರೆ ಈ ಬಾರಿ 5-6 ದಿವಸ, 7 ದಿವಸ ಹೀಗೆಲ್ಲ ಜ್ವರ ಇರ್ತಾ ಇದೆ. ಓಕೆ, ಆಮೇಲೆ ತಲೆನೋವು ಕೂಡ ಮೊದಲಿದ್ದದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಕಳೆದ ಬಾರಿ ಸ್ವಲ್ಪ ಮೈಲ್ಡ್ ಆಗಿತ್ತು ತಲೆನೋವು. ಹೌದು ಹೌದು. ಈ ಬಾರಿ ಬೇದಿ ಮತ್ತು ವಾಂತಿ ಇದು ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ. ಹೌದು, ಇದೆಲ್ಲ ಕಡಿಮೆ ಆಯಿತು ಅಂತ ಆದಾಗ ಮತ್ತೆ 1-2 ದಿವಸ ಮೈಕೈ ನೋವು, ನಿದ್ರೆ ಬರದೇ ಇರೋದು ಇದೆಲ್ಲಾಗಿ ಆಲ್ಮೋಸ್ಟ್ ರಿಕವರಿ ಆದೆ ಅಂತ ಅನ್ನಿಸುವಾಗ ಕೆಮ್ಮು ಸ್ಟಾರ್ಟ್ ಆಗ್ತದೆ. ಕಳೆದ ಬಾರಿ ಆರಂಭದಲ್ಲೇ ಕೆಮ್ಮು ಆರಂಭ. ಇದನ್ನು ಗಮನ ಇಟ್ಟು ಕೇಳಿಸ್ಕೋಬೇಕು ವೀಕ್ಷಕರು, ಗಮನ ಇಟ್ಟು ಕೇಳಿಸ್ಕೋಬೇಕು. RT-PCR ಟೆಸ್ಟ್ ನೆಗೆಟಿವ್ ಬಂದಿದೆ ಅಂತ ಆರಾಮಾಗಿ ಕೂತ್ಕೊಳ್ಳೋದಲ್ಲ. ಹೌದು, ಸಿಂಪ್ಟಮ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ದೇಹ ಹೇಳ್ತಾ ಇರುತ್ತೆ ನಿಮಗೆ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನು, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಜ್ವರ ನಿರಂತರವಾಗಿ 5-6 ದಿವಸ, ನೀವು 6-7 ದಿವಸ ತನಕ ಕೂಡ ಕೆಲವರಿಗೆ ಇರ್ತಾ ಇದೆ ಈ ಬಾರಿ. ಓಕೆ, ಅದು ಆಲ್ಮೋಸ್ಟ್ ಕಡಿಮೆ ಆಯಿತು ಅಂತ ಆಗುವಾಗ ಅಂದರೆ ಜನರು ನಿಟ್ಟುಸಿರ್ಬಿಡ್ತಾರೆ ನಾರ್ಮಲ್ ಆಯಿತು ಎಲ್ಲ ಕಡಿಮೆ ಆಯಿತು ಅಂತ ಅನ್ನಿಸುವಾಗ ಕೆಮ್ಮು, ತಲೆನೋವು ಕಡಿಮೆ ಆಗಿರ್ತದೆ, ವಾಂತಿ ಭೇದಿ ಕಡಿಮೆ ಆಗಿರ್ತದೆ, ಎಲ್ಲ ಕಂಟ್ರೋಲಿಗೆ ಬಂತು ಅಂತ ಅನ್ನಿಸುವಾಗ ಸ್ವಲ್ಪ ಕೆಮ್ಮು ಮೈಲ್ಡ್ ಆಗಿ ಆರಂಭ ಆಗ್ತದೆ. ಓಕೆ, ಯಾರಿಗೆ ರೆಸ್ಪಿರೇಟರಿ ಇಮ್ಯುನಿಟಿ ವೀಕ್ ಇದೆ ಅವರಲ್ಲಿ ಅದು ಸ್ವಲ್ಪ ಹೆಚ್ಚು ಉಲ್ಬಣ ಆಗ್ತಾ ಹೋಗ್ತದೆ ಕೆಮ್ಮು. ಕೆಮ್ಮು ಓಕೆ, ಇನ್ನು ಉಳಿದವರಲ್ಲಿ ಕೂಡ ಸ್ವಲ್ಪ ಉಲ್ಬಣ ಆಗ್ಬೋದು, ಆದರೆ ಹಾಗೆ ಕಡಿಮೆ ಕೆಲವರಿಗೆ ಹಾಗೆ ತನ್ನಿಂದನೇ ಕಡಿಮೆ ಆಗ್ತದೆ, ಔಷಧ ತಗೊಂಡು ಸ್ವಲ್ಪ ಕಡಿಮೆ ಆಗ್ತದೆ. ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಅಂದರೆ ಆಲ್ಮೋಸ್ಟ್ ನಾರ್ಮಲ್ ಆಗ್ತಾ ಬರ್ತಾ ಇದೆ ಅಂತ ಆಗುವಾಗ ರೆಸ್ಪಿರೇಟರಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋದರೆ ಇದರಲ್ಲಿ ಹೆಚ್ಚು ತೊಂದರೆ ಆಗೋದು. ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗೋದು ಯಾವಾಗ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಜಾಸ್ತಿ ಆದರೆ ಮಾತ್ರ, ಜ್ವರ ಜಾಸ್ತಿ ಇದ್ರೆ ಹೋಗಬೇಕಾಗೋದಿಲ್ಲ. ಜ್ವರ ಕೆಮ್ಮು ಶುರುವಾಗೋದು ರೆಡ್ ಅಲರ್ಟ್ ಸ್ವಲ್ಪ. ಹೌದು, ಕೆಮ್ಮು ರೆಡ್ ಅಲರ್ಟ್ ಅಂತ ಹೆದರಬೇಕಾಗಿಲ್ಲ ಜನರು, ಆದರೆ ಓಕೆ ಆವಾಗಿಂದಲೇ ಸ್ವಲ್ಪ ಕೇರ್ ಹೆಚ್ಚು ಬೇಕಾಗ್ತದೆ. ಓಕೆ, ಸೊ ಇದಕ್ಕೆ ಕೆಲವೊಂದಷ್ಟು ಮೆಜರ್ಗಳನ್ನು ಮಾಡ್ಕೊಳ್ಬೋದು ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಈಗ ಅವರು ಯಾವುದೇ ಸಿಸ್ಟಮ್ನ ಮೆಡಿಸಿನ್ ತಗೊಳ್ಳಿ, ಅದು ಎಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಯುನಾನಿ ಇರಲಿ, ಏನೇ ಮಾಡ್ಕೊಳ್ಳಿ, ನಾವು ಹೇಳುವ ಕೆಲವೊಂದು ಸೂತ್ರಗಳನ್ನು, ಕೆಲವು ಡಯಟ್ ರೆಸ್ಟ್ರಿಕ್ಷನ್ಸನ್ನು ಮಾಡಿಕೊಂಡ್ರೆ ಮೆಡಿಸಿನ ಜೊತೆಗೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಎಷ್ಟೋ ಜನರಲ್ಲಿ ಮೆಡಿಸಿನ್ ಇಲ್ಲದೆ ಅದು ವರ್ಕ್ ಆಗ್ಬೋದು. ಹಾಗಾದ್ರಲ್ಲಿ ಒಂದು ಅಷ್ಟಗುಣ ಮಂಡ ಅಂತ ಆಯುರ್ವೇದದ ಹಳೆ ಹಿಂದಿನ ಗ್ರಂಥಗಳಲ್ಲಿ ಇರುವಂಥದ್ದು. ಅಷ್ಟಗುಣ ಅಂತ ಹೇಳಿದ್ರೆ 8 ಇಂಗ್ರೀಡಿಯೆಂಟ್ ಇರೋದು ಅಂತ ಹಾಗೆ. ಓಕೆ, ಮಂಡ ಅಂತೇಳಿದ್ರೆ ತಿಳಿ, ಈಗ ಗಂಜಿ ಮಾಡಿದರೆ ಅದರ ಮೇಲ್ಗಡೆ ತಿಳಿ ಭಾಗ ಇದೆ ಅಲ್ವಾ, ಅದಕ್ಕೆ ಮಂಡ ಅಂತ ಹೇಳೋದು ಸಂಸ್ಕೃತದಲ್ಲಿ. ಓಕೆ, ಒಂದು 8 ಗ್ರಾಮಿನಷ್ಟು ಕೆಂಪಕ್ಕಿ ಆದರೂ ಒಳ್ಳೆಯದು. ಸಿಗ್ತಾ ಇಲ್ಲ, ಲಾಕ್ಡೌನ್ ಇದೆ, ಮನೆಯಲ್ಲೇ ಇದ್ದೇವೆ ಅಂತಂದರೆ ಬಿಳಿ ಅಕ್ಕಿ ಆದರೂ ತೊಂದರೆ ಇಲ್ಲ. 8 ಗ್ರಾಮಿನಷ್ಟು ಅನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಒಂದು ಅಂದಾಜಿಗೆ ಹಾಕಿ ತೊಂದರೆ ಇಲ್ಲ. ಓಕೆ, 4 ಟೀಸ್ಪೂನು. ಹಾಂ ಹೌದು. ಆಮೇಲೆ ಒಂದು 8 ಗ್ರಾಮಿನಷ್ಟು ಉದ್ದಿನ ಬೇಳೆ ಮನೆಯಲ್ಲಿರ್ತದೆ, ಅಡುಗೆ ಕೋಣೆಯಲ್ಲಿ ಇರ್ತದೆ. ಒಂದು 1/4 ಚಮಚದಷ್ಟು ರಾಕ್ ಸಾಲ್ಟ್ ಅಂದರೆ ಕಲ್ಲುಪ್ಪು. ಕಲ್ಲುಪ್ಪು ಹಿಂದೆ ಆಯುರ್ವೇದದಲ್ಲಿ ಸೈಂಧವ ಲವಣ ಅಂತ ಹೇಳಿದ್ದಾರೆ, ಅದಿಲ್ಲ ಅಂತ ಇಟ್ಕೊಳ್ಳಿ, ಕಲ್ಲುಪ್ಪು ಉಪಯೋಗ ಮಾಡ್ಕೊಳ್ಬೋದು. ಓಕೆ, ಆಮೇಲೆ ಇದು ಒಂದು 1/4 ಚಮಚ ಹಾಕಬೇಕಾಗ್ತದೆ. ಧನಿಯಾ, ಕೊತ್ತಂಬರಿ ಅಂತ ನಮ್ಮ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಇರ್ತದೆ, ಶುಂಠಿ ಅಡುಗೆ, ಹಿಪ್ಪಲಿ, ಓಕೆ, ಆಮೇಲೆ ಕಾಳುಮೆಣಸು. ಒಂದೊಳ್ಳೆ ಹಿಪ್ಪಲಿ ಇಲ್ಲ ಅಂತಂದರೆ ಕಾಳುಮೆಣಸನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಓಕೆ, ಇದನ್ನು ಒಂದು 2-3 ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಹಾಕಿ ಅದಕ್ಕೆ ಅದರ 14 ಪಟ್ಟಿನಷ್ಟು ನೀರನ್ನು ಇದು ಆ್ಯಡ್ ಒಂದು 225 ml. ಓಕೆ, ರಫ್ಲಿ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ 14 ಪಟ್ಟು ಅಂತ ಹೇಳಿದರೆ ಒಂದು 1.5 ಗ್ಲಾಸ್ನಷ್ಟು ನೀರು ಹಾಕೋದು. ಅದಕ್ಕೆ ನೀರು ಹಾಕಿ ಅದನ್ನು ಕುದಿಸಬೇಕು. ಕುದಿಸುವಾಗ ಆ ಬೇಳೆ ಯಾವಾಗ ಬೇಯ್ತದೆ, ಬೇಳೆ ಅಥವಾ ಅನ್ನ ಬೇಯ್ತದೆ, ಅದನ್ನು ಓಪನ್ ವೆಸಲ್ನಲ್ಲಿ ಬೇಯಿಸಬೇಕು, ಅಂದರೆ ಕುಕ್ಕರ್ನಲ್ಲೆಲ್ಲ. ಓಕೆ ಓಕೆ, ಅದನ್ನು ಬೇಯಿಸ್ಕೊಂಡು ಅದನ್ನು ಆ ತಿಳಿ ಭಾಗ ಯಾವುದಿದೆ ಅದು ಸಾಮಾನ್ಯ ಒಂದು 50 ml ಬರ್ತದೆ, ಅಂದರೆ ಒಂದು 1/4 ಗ್ಲಾಸ್ಗಿಂತ ಕಡಿಮೆ. ಅದನ್ನು ತಿಳಿಯನ್ನು ಸ್ವಲ್ಪ ಬಗ್ಗಿಸಿ, ಅಂದರೆ ಫಿಲ್ಟರ್ ಮಾಡಿ ಅಲ್ಲ, ತಿಳಿಯನ್ನು ಹಾಗೆ ಬಗ್ಗಿಸ್ಕೊಂಡು ಆ ತಿಳಿಯನ್ನು ಮಾತ್ರ ಕುಡಿಯೋದು. ಓಕೆ, ಇದಕ್ಕೆ ಅಷ್ಟಗುಣಮಟ್ಟದ್ದು. ಇದು ಜ್ವರವನ್ನು ಎಲ್ಲ ರೀತಿಯ ಜ್ವರದಲ್ಲಿ ಉಪಯೋಗ ಮಾಡ್ಬೋದು ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಇದೆ. ಈ ಜ್ವರದಲ್ಲಿ ಕೂಡ ತುಂಬ ಅನುಕೂಲ ಮಾಡಿಕೊಡ್ತದೆ, ತುಂಬ ಎನರ್ಜಿ ಕೊಡ್ತದೆ, ಆಮೇಲೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರದಾಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಮಾಡ್ತದೆ. ಓಕೆ, ಬೇದಿ ಅಥವಾ ವಾಂತಿ ಇರೋವರಿಗೆ ಅದು ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ, ಡೈಜೆಷನನ್ನು ಇಂಪ್ರೂವ್ ಮಾಡ್ತದೆ, ಮೈಕೈ ನೋವು ಕಡಿಮೆ ಆಗ್ತದೆ, ಸುಸ್ತು ಕಡಿಮೆ ಆಗ್ತದೆ. ಏನೆಲ್ಲ ಈ ಕೋವಿಡ್ನಲ್ಲಿ ಲಕ್ಷಣಗಳಾಗಿ ಕಾಣ್ತದೆ ಅದು ಎಲ್ಲವನ್ನೂ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡ್ತದೆ. ಓಕೆ, ಅದಲ್ಲದೆ ಜ್ವರಕ್ಕೆ ನೇರವಾಗಿ ಕೂಡ ಅದು ಪರಿಣಾಮಕಾರಿ. ಹಾಗಾಗಿ ಈ ಅಷ್ಟಗುಣಮಂಡವನ್ನು ಎಲ್ಲರೂ ಮಾಡ್ಕೊಳ್ಳೋದು. ಒಂದು ವೇಳೆ ಜ್ವರ ಇದೆ ಅದು ನಿಮಗೆ ಪಾಸಿಟಿವ್ ಬಂದಿದೆ, ಅಲೋಪತಿ ಡಾಕ್ಟರ್ ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಹೇಳಿದ್ದಾರೆ, ಆ ಟ್ಯಾಬ್ಲೆಟ್ಗಳನ್ನು ತಗೊಳ್ತಾ ಇದನ್ನು ಮಾಡಿ ಅಂತ, ಆವಾಗ ಆ ಟ್ಯಾಬ್ಲೆಟ್ ಇನ್ನಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾವು ಡಾಕ್ಟರ್ ಗಿರಿಧರ್ ಕಜೆ ಅವ್ರ ಜೊತೆ ಟ್ಯಾಬ್ಲೆಟ್ ಕಡಿಮೆ ಸಾಕಾಗ್ತದೆ, ಕಡಿಮೆ ಸಾಕಾಗುತ್ತೆ. ಗಿರಿಧರ್ ಕಜೆ ಅವ್ರ ಹತ್ರ ನಾವು ಮಾತಾಡ್ತಾ ಇರೋದು, ಕೊರೋನಾ ಕನ್ಫರ್ಮ್ ಆದಮೇಲೆ ಪಾಸಿಟಿವ್ ಬಂದ ಮೇಲೆ ಒಬ್ಬ ವ್ಯಕ್ತಿ ಮನೇಲಿ ಇದ್ಕೊಂಡು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಹತ್ರ ಮಾತಾಡ್ತಾ ಇರೋವಾಗ ಅನ್ಸುತ್ತೆ ಆಯುರ್ವೇದ ಈಸ್ ನಾಟ್ ಅ ಮೆಥಡ್ ಆಫ್ ಟ್ರೀಟ್ಮೆಂಟ್, ಇಟ್ ಈಸ್ ಅ ಲೈಫ್ ಸ್ಟೈಲ್ ಅಂತ. ಟ್ರೀಟ್ಮೆಂಟ್ ಕೂಡ ಒಂದು ಪಾರ್ಟ್ ಅದರಲ್ಲಿ. ಎಸ್ ಎಸ್, ಬಟ್ ಅದು ಉತ್ಕೃಷ್ಟ ಜೀವನ ಶೈಲಿ, ಉತ್ಕೃಷ್ಟ ಜೀವನ ಶೈಲಿ. ಒಂದು 2 ನಿಮಿಷಗಳ ಬ್ರೇಕ್ನ ಸಮಯ ಆಗಿದೆ. ಕೊರೋನಾ ಪಾಸಿಟಿವ್ ಬಂದ ಮೇಲೆ ಜೀವನ ಹೆಂಗಿರಬೇಕು, ನಮ್ಮ ದಿನಚರಿ ಹೆಂಗಿರಬೇಕು ಅಂತ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಗಾಬರಿ ಆಗುವ ಅವಶ್ಯಕತೆ ಇಲ್ಲ.
ನನಗೆ ಗೊತ್ತು ನಾವೇ ನೆಗೆಟಿವ್ ನ್ಯೂಸ್ಗಳನ್ನು ತುಂಬ ತೋರಿಸಿದ್ದೀವಿ ಮತ್ತು ಸತ್ಯವನ್ನೇ ತೋರಿಸಿದ್ದೀವಿ. ಪರಿಸ್ಥಿತಿ ಹಂಗಿದೆ ಹೊರಗಡೆ, ಅವುಗಳನ್ನೆಲ್ಲ ನೋಡಿದ್ದೀರಿ ನೀವು. ಅವುಗಳನ್ನು ನೋಡಿ ಜಂಘಾಬಲ ಉಡುಗ ಹೋದಂಗೆ ಆಗಿರುತ್ತೆ. ಕೊರೋನಾ ರಿಪೋರ್ಟ್ ಬಂದ ತಕ್ಷಣ ಡೆತ್ ಸರ್ಟಿಫಿಕೇಟ್ ನೋಡ್ದಂಗೆ ಆಗುತ್ತಂತೆ ಕೆಲವರಿಗೆ. ಪಾಸಿಟಿವ್ ರಿಪೋರ್ಟ್ ಬಂದ ತಕ್ಷಣ ಭಯ ಆಗಿಬಿಡುತ್ತೆ. ಭಯ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮಾತಾಡ್ತಿದ್ವಿ ಕೊರೋನಾ ಬರೋದಕ್ಕಿಂತ ಮುಂಚೆ ಬರುತ್ತೆ ಬರುತ್ತೆ ಅನ್ನೋ ಭಯ ಇದ್ದವರು ಏನು ಮಾಡಬೇಕು ಅಂತ. ಡಾಕ್ಟರ್ ಗಿರಿಧರ್ ಕಜೆ ಅವರು ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಅಲೋಪತಿಕ್ ಡಾಕ್ಟರ್ಸ್ ಇರ್ತಾರೆ ನಮ್ಮ ಜೊತೆ, ಶ್ವಾಸಕೋಶ ತಜ್ಞರು, ಪಲ್ಮನೊಲಾಜಿಸ್ಟ್, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಾಗ ಏನಾಗಬೇಕು ಅಂತ. ಎರಡು ನಿಮಿಷಗಳ ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಮುಗಿಸಿ ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.